ವೆಲ್ಕಮ್ ಟು ವಿಶ್ವಲ್ ಅಡುಗೆ ಮನೆ. ನಾನಿವತ್ತು ಬೆಲ್ಲದಿಂದ ಒಂದು ಈಸಿ ಮೆಥಡ್ನ ಹೇಳ್ಕೊಡ್ತೀನಿ, ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ಒಂದು ದಪ್ಪದಾಗಿರೋ ಪಾತ್ರೆನ ತೊಗೊಂಡಿದ್ದೀನಿ, ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಒಂದು ಪ್ಲೇಟನ್ನು ಉಪ್ಪಿಗೆ ಮಧ್ಯದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ, ಆ ಥರ ಸೇರಿಸ್ಕೊಂಡು 5 ರಿಂದ 10 ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ. ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಬೇಕು ನೋಡಿ. ಈ ಥರ ಒಂದು ಬೌಲ್ಗೆ ಹಾಕಿ ಬೆಲ್ಲನ ಇಟ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಪಾತ್ರೆ ಸಹಾಯದಿಂದ ಮುಚ್ಚಿ ಲೋ ಫ್ಲೇಮಲ್ಲೇ ಇಟ್ಟು 5 ರಿಂದ 10 ನಿಮಿಷ ಬಿಸಿ ಮಾಡ್ಕೋಬೇಕು ನೋಡಿ. ನಾವು ಮುಟ್ಟಿದ್ರೆ ಸಾಫ್ಟಾಗಿ ಸಿಗುತ್ತಲ್ಲ, ಅಲ್ಲಿ ತನಕನೂ ಬಿಸಿ ಮಾಡ್ಕೋಬೇಕು ನೋಡಿ. ಕೆಳಗಡೆಯಿಂದ ನೀಟಾಗಿ ಬರ್ತಿದೆ ಅಲ್ಲ, ಇವಾಗ ನಮಗೆ ಬೆಲ್ಲ ತುಂಬಾ ಸುಲಭವಾಗಿ ಬಿಡ್ಸಕ್ಕೆ ಬರುತ್ತೆ ನೋಡಿ. ಈ ಥರ ತುಂಬಾ ಈಸಿಯಾಗಿ ಬಿಡಿಸ್ಕೊಬೋದು. ಈ ಬೆಲ್ಲ ತುಂಬ ಗಟ್ಟಿಗಿರುತ್ತೆ, ಬಿಡ್ಸೋಕ್ಕಾಗಲ್ಲ ಅನ್ನೋರು ಕೂಡ ಈ ಥರ ಮಾಡಿ ಬಿಡಿಸ್ಕೊಂಡು ಒಂದು ಡಬ್ಬಕ್ಕೆ ಹಾಕೊಂಡ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾವು ಯಾವ ಸ್ವೀಟ್ ಮಾಡೋದಾದರೂ ತುಂಬಾ ಬೇಗ ಮಾಡ್ಕೊಬೋದು ಈ ಥರ ಮಾಡಿಟ್ಕೊಂಡ್ರೆ ನೋಡಿ, ಎಷ್ಟು ಸುಲಭವಾಗಿ ಬರ್ತಾ ಇದೆ. ತುಂಬಾ ಈಸಿಯಾಗಿ ಬರುತ್ತೆ ನಾವು ಈ ಥರ ಮಾಡೋದ್ರಿಂದ. ಮಾಮೂಲಾಗಿ ಬೆಲ್ಲ ತುಂಬ ಗಟ್ಟಿಗಿರುತ್ತೆ, ನಾವು ತುಂಬಾ ಕಲ್ಲಲ್ಲೆಲ್ಲ ಕಟ್ ಮಾಡಬೇಕಾಗತ್ತೆ. ಈ ಥರ ಸಾಫ್ಟಾಗಿ ಬರೋದಿಲ್ಲ, ಈ ಥರ ನೋಡಿ ಬಿಸಿ ಮಾಡೋದ್ರಿಂದ ಈ ಥರ ಸಾಫ್ಟಾಗಿ ಬರುತ್ತೆ ನೋಡಿ. ಎಲ್ಲ ಬೆಲ್ಲನೂ ಅದೇ ಥರ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡ್ರೈ ಆದಮೇಲೆ ಒಂದು ಡಬ್ಬಕ್ಕೆ ತುಂಬಿಟ್ಕೊಬೋದು, ತುಂಬ ದಿನ ಇರುತ್ತೆ. ಮಕ್ಕಳಿಗೆ ಹಾಲಿಗೆ ಹಾಕ್ಕೊಡೋದು ಕೂಡ ಈಸಿ ಆಗುತ್ತೆ, ಬೇಗನೆ ನಾವೇನೇ ಸ್ವೀಟ್ ಮಾಡೋದಿದ್ರು ಬೇಗ ಆಗುತ್ತೆ ಈ ಥರ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ. ನೋಡಿ ಎಲ್ಲದು ರೆಡಿ ಆಗಿದೆ ನೋಡಿ, ಕೈಯಲ್ಲೇ ಎಷ್ಟು ನೀಟಾಗಿ ಕಟ್ಟಾಗ್ತಾ ಇದೆ. ನೀವು ಒಂದ್ಸರಿ ಈ ಥರ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.